ಸ್ಟೆಲ್ಲಾ ಮ್ಯಾರಿಸ್ ಚರ್ಚ್ ಕಲ್ಮಾಡಿ ವೆಲಂಕನಿ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವದ ಪೂರ್ವಭಾವಿಯಾಗಿ ನವದಿನಗಳ ನೊವೇನ ಪ್ರಾರ್ಥನೆಯು ಆಗಸ್ಟ್ 6ರಂದು ಉದ್ಘಾಟನೆಗೊಳ್ಳಲಿದೆ. ಉಡುಪಿ ವಲಯದ ಚರ್ಚ್ಗಳ ಮುಖ್ಯಸ್ಥರಾದ ವಂದನೀಯ ಚಾರ್ಲ್ಸ್ ಮಿನೇಜಸ್ ಅವರು ಆಗಸ್ಟ್ 6ರಂದು ನೊವೇನ ಪ್ರಾರ್ಥನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಆಗಸ್ಟ್ 5ರಂದು ವಾರ್ಷಿಕ ಮಹೋತ್ಸವವು ನಡೆಯಲಿದ್ದು ಸಂಜೆ 4 ಗಂಟೆಗೆ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋರ್ ಅವರು ಪ್ರಧಾನ ಬಲಿಪೂಜೆಯನ್ನು ಸಮರ್ಪಿಸಲಿದ್ದಾರೆ. ನವದಿನ ನೊವೇನ ಸಂದರ್ಭದಲ್ಲಿ ಪ್ರತಿದಿನ ಸಂಜೆ 4 ಗಂಟೆಗೆ ನೊವೇನ ಪ್ರಾರ್ಥನೆ ಪವಿತ್ರ ಬಲಿಪೂಜೆಗಳು ನಡೆಯಲಿವೆ. ಕಲ್ಮಾಡಿಯ ವೆಲಂಕನಿ ಮಾತೆಯ ಪುಣ್ಯಕ್ಷೇತ್ರದಲ್ಲಿ ಹಲವಾರು ಪವಾಡಗಳು ನಡೆದಿದ್ದು ಇಲ್ಲಿನ ಚರ್ಚ್ ವಿಶ್ವ ಪ್ರಸಿದ್ಧಿಯಾಗಿದೆ. ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ವೆಲ್ಲಂಕಣಿ ಮಾತೆಯ ಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ನನ್ನ ಒಲುಮೆಯ ನಮನಗಳು. ಸ್ಟೆಲ್ಲಾ ಮಾರಿಸ್ ಚರ್ಚ್ ಕಲ್ಮಾಡಿ ಹಾಗೂ ವೆಲ್ಲಂಕಣಿ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವವು ಆಗಸ್ಟ್ 15ರಂದು ಜರಗಲಿದೆ. ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ಆಗಸ್ಟ್ 6 ತಾರೀಕಿನಿಂದ 14 ತಾರೀಕಿನವರೆಗೆ ಸಾಯಂಕಾಲ 4 ಗಂಟೆಗೆ ನೊವೇನ ಪ್ರಾರ್ಥನೆಯು ಇರಲಿದೆ. ಈ ಸಮಯದಲ್ಲಿ ಪವಿತ್ರ ಸಂಸ್ಕಾರದ ಆರಾಧನೆ, ದಿವ್ಯ ಬಲಿಪೂಜೆ ಹಾಗೂ ವೆಲ್ಲಂಕಣಿ ಮಾತೆಯ ನೊವೇನದ ಆಚರಣೆಯೂ ಇರುವುದು. ಹಬ್ಬದ ಸಾಂಭ್ರಮಿಕ ಬಲಿಪೂಜೆಯು ಸಂಜೆ 4 ಗಂಟೆಗೆ ಉಡುಪಿ ಧರ್ಮ ಕ್ಷೇತ್ರದ ಧರ್ಮಾಧ್ಯಕ್ಷರಾದ ಜೆರಾಲ್ಡ್ ಐಸಾಕ್ ಲೋಬೋರ್ ಅವರು ಅರ್ಪಿಸಲಿರುವರು. ತಮ್ಮೆಲ್ಲರಿಗೂ ನೊವೇನ ಪ್ರಾರ್ಥನೆ ಹಾಗೂ ವಾರ್ಷಿಕ ಹಬ್ಬಕ್ಕೆ ಅಕ್ಕರೆಯ ಆಮಂತ್ರಣವನ್ನು ನೀಡುತ್ತೇನೆ. ತಮ್ಮೆಲ್ಲರನ್ನು ವೆಲ್ಲಂಕಣಿ ಮಾತೆಯು ಆಶೀರ್ವದಿಸಲಿ.